ಪ್ರಪಂಚ ನೋಡೋ ಮುನ್ನವೇ ಕಣ್ಮುಚ್ಚಿದ ಕಂದಮ್ಮ, ಗರ್ಭದಲ್ಲೇ ಮಗು ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯದ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆಪರೇಷನ್ ಇದೆ ಅಂತ ನಿರ್ಲಕ್ಷ್ಯ ತೋರಿದ್ರ ಹಾಗಾದ್ರೆ ವೈದ್ಯರು ಅಂತ. ನಗರದ ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ ಇದು. ಮಗು ಸಾವಿನ ಬಳಿಕ ಆಸ್ಪತ್ರೆಯಿಂದ ವೈದ್ಯ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡೆಲಿವರಿಗಂತ ಗರ್ಭಿಣಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಯಿತು. ಸೊ ಆ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿ ಅಂತ ಮುಂಚೆ ಹೇಳ್ತಾರಂತೆ, ಅದಾದ ನಂತರ ಇಲ್ಲ ಇಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರಂತೆ. ಸೊ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೂ ಕೂಡ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಿದೆ. ಸೊ ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಒಂದು ಕಂದಮ್ಮ ಕಣ್ಮುಚ್ಚಿದೆ ಶಾಶ್ವತವಾಗಿ. ಈ ಪ್ರಪಂಚವನ್ನು ನೋಡೋ ಮುನ್ನವೇ ನವಜಾತ ಶಿಶು ಸಾವನ್ನಪ್ಪಿದೆ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗರ್ಭಿಣಿ ಅಂತಂದರೆ 9 ತಿಂಗಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಆ ಗರ್ಭಿಣಿಯನ್ನು ನೋಡ್ಕೊಳ್ತಾರೆ. 24/7 ಆಕೆಯ ಆರೈಕೆ ಮಾಡುವಂತಹ ಕೆಲಸ ಕುಟುಂಬಸ್ಥರು ಮಾಡ್ತಾರೆ. ಎಲ್ಲೂ ಏನು ಅನಾಹುತ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜಾಗೃತವನ್ನು ವಹಿಸ್ತಾರೆ. ಫೈನಲಿ ಡೆಲಿವರಿಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆ ಲೇಬರ್ ರೂಮಲ್ಲಿ ಗರ್ಭಿಣಿ ಇದ್ರೆ, ಆಕೆ ನರಳಾಡ್ತಾ ಇದ್ರೆ, ಹೊರಗಡೆ ಕುಟುಂಬಸ್ಥರ ಪರಿಸ್ಥಿತಿಯು ಕೂಡ ಅದೇ ರೀತಿಯಾಗಿರುತ್ತೆ. ಕಾರಣ ಏನು ಅಂತಂದ್ರೆ 2 ಜೀವಗಳು ಅಲ್ಲಿ ಬದುಕುಳಿಬೇಕಾಗುತ್ತೆ. ಸೊ ಅಂತಹ ಶಾಕ್ ನಲ್ಲಿ ಈ ಕುಟುಂಬಸ್ಥರು ಇದ್ರೆ, ಮಗುವನ್ನ ಕಳೆದುಕೊಂಡಿರುವಂತಹ ಶಾಕ್ ಅಲ್ಲಿ ಈ ಬಾಣಂತಿ ಇದ್ದಾಳೆ. ಸಾಯಂಕಾಲ 7:30 ಕರ್ಕೊಂಬಂದ್ವಿ, 6:30-7 ಗಂಟೆ ಆಗಿತ್ತು. ಅವಾಗ ಅಂದವ 5:30-6 ಗಂಟೆ ತಕ್ಕೂ ಸ್ವಲ್ಪ ಚೆನ್ನಾಗಿ ಬರೋದು ಬಿಟ್ಟು ಬಿಟ್ಟು ನೋವು ಬತ್ತಿತ್ತು, ಚೆನ್ನಾಗಿ ಇದು ಮಾಡ್ತಿದ್ಲು. 5:30 ಇವರು ಮೇಡಮ್ ಬಂದು ಇದನ್ನ ಕಕ್ಕಸು ನೀರು ಕುಡಿದ್ಬಿಟ್ಟೈತೆ ಪಾಪು ಅಂತೇಳಿ ಇಂಜೆಕ್ಷನ್ ಹಾಕಿ ಹೋಗವ್ರೆ, ಹೋಗಿ ಬರೋಷ್ಟೊತ್ತಿಗೆ ಅವರು ಪಾಪು ಇದಾಗಿ ಇತ್ತು. ಅವಾಗೇನೆ ಇವ್ರು ಕರ್ಕೊಂಡೋಗಿ ಸಿಸರಿನ್ ಮಾಡು ಅಂತ ಹೇಳಿದ್ದಿದ್ರೆ ನಮ್ಮ ಪಾಪು ಉಳ್ಕೊಂಡಿರೋದು. ಇವಾಗ ಇದಾಯ್ತು, ಇವಾಗ ಪಾಪು ಎಲ್ಲ ಸ್ಕ್ಯಾನಿಂಗ್ ಮಾಡಿಸ ತಂದ್ಕೊಟ್ಟಿತ್ತು. ನಿನ್ನೆ 6:30-7 ಪಾಪು ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾರ್ಮಲ್ ಡೆಲಿವರಿನೇ ಮಾಡ್ತೀವಿ, 90% ಮಾಡ್ತೀವಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅದ ಎಂತದೋ ತರಿಸ್ಕೊಂಡ್ರು, ಇದನ್ನ ಏನೇನ ಪೈಪು ಅದು ಇದು ಎಲ್ಲ ತರಿಸ್ಕೊಂಡ್ರು. ಆಮೇಲೆ ಇವಾಗ 5:30 ಬಂದ್ರಲ್ಲ, ಅವಾಗ ಬಂದು ಇಂಜೆಕ್ಷನ್ ಹಾಕಿ ಅವಾಗ ಹೋದಾಗ ಅವರು ಹೇಳಿದ್ದಿದ್ರೆ ಹಿಂಗೆ ಸಿಸರಿನ್ ಮಾಡ್ತೀನಿ ಅಂತಂದಿದ್ರೆ ಸರಿಯಾಗೋದು. ಅವರು ಆಪರೇಷನ್ ಥಿಯೇಟರ್ ಹೋದ್ರು ಪಾಪು ಹಿಂಗೆ ಆಯ್ತು. ಏನಿಲ್ಲ, 9 ತಿಂಗಳಿಂದ ಇಲ್ಲೇ ಚೆಕ್ ಮಾಡಿಸ್ತಾ ಇರೋದು. ನಿನ್ನೆ ಬಂದಿರೋದು ಇಲ್ಲಿಗೆ 1:00 ಬಂದಿರೋದು. 8:00 ಬಂದಾದ್ಮೇಲೆ ಒಳಗಡೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗ್ಮೇಲೆ ನಮಗೆ 12:00-1:00 ಹಿಂಗೆ, 2:00 ಹಿಂಗೆ ಸಿಸರಿಂದು ಟ್ಯಾಬ್ಲೆಟ್ ಇದು ಬರ್ಕೊಟ್ರು. ಅದನ್ನು ನಾವು 2:30-3 ಗಂಟೆಗೆ ತಗೊಂಬಂದು ಅವ್ರ ಕೈಲಿ ಕೊಟ್ವಿ ರಾತ್ರಿ. ಇವರು 90% ನಾರ್ಮಲ್ ಆಗುತ್ತೆ ಅಂತ ಹೇಳಿದರು. ಅದಾದ್ಮೇಲೆ 10% ಮಾತ್ರ ಸಿಸರಿನ್ ಮಾಡಬೇಕು, ಎಮರ್ಜೆನ್ಸಿ ತಗೊಂಬನ್ನಿ ಅಂತ ಹೇಳಿದರು. ಅವಾಗೆಲ್ಲ ಪಾಪು ಕಂಡೀಷನು ಚೆನ್ನಾಗೈತೆ, ಅವ್ರ ತಾಯಿ ಕಂಡೀಷನು ಚೆನ್ನಾಗಿದೆ. ಅದಾದ್ಮೇಲೆ ಇವರು 8:30 ಈ ಥರ ಮಾಡಿದ್ದಾರೆ, ಪಾಪು ಇಲ್ಲ ಅಂತ ಡೈರೆಕ್ಟ್ ಹೇಳಿದ್ದಾರೆ. ಅಲ್ಲಿ ಏನು ಇವ್ರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಬರೀ ಇಲ್ಲಿ ನಡೀತಾ ಇರೋದು ಬರೀ ಸ್ಟೂಡೆಂಟ್ಸ್ ಅಷ್ಟೇ, ಡಾಕ್ಟರ್ ಯಾರು ನೋಡ್ತಾ ಇಲ್ಲ. ಬರೀ ಸ್ಟೂಡೆಂಟ್ಸ್ಗಳು ಟ್ರೈನರ್ಗಳನ್ನ ಬಿಡ್ತಾರೋ ಅಂತ ಡಾಕ್ಟ್ರು ಯಾರೂ ಇದು ಮಾಡ್ತಾ ಇಲ್ಲ. ನಾರ್ಮಲ್ ಡೆಲಿವರಿ ಇವಾಗ ಮಾಡಿದ್ದಾರೆ, ಮೃತಪಟ್ಟಿರೋ ಮಗುನ ಇವಾಗ ನಾರ್ಮಲ್ ಡೆಲಿವರಿ ಮಾಡಿದ್ದಾರೆ. ಬದುಕಿದ್ದಾಗ ಮಗುನ ಮಾಡಿಲ್ಲ, ನಾವು ಸಿಸರಿನ್ ಮಾಡಿಕೊಡಿ ಮಗುನ ಅಂದ್ರೂ ಮಾಡಿಲ್ಲ. ಏನೋ ಜೆಲ್ ಏನೋ ಹಾಕ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಬಿಟ್ಟು ನೋಡ್ತೀನಿ ಅಂತ ಹೋಗಿರೋ ಡಾಕ್ಟರ್ ಮತ್ತೆ ಬಂದೇ ಇಲ್ಲ. ಇವಾಗ ಬಂದ್ಬಿಟ್ಟು ನಾರ್ಮಲ್ ಡೆಲಿವರಿ ಆಗಿರೋ ಸತ್ತಿರೋ ಪಾಪನ ಕೈ ಕೊಟ್ಟಿದ್ದಾರೆ. ಅದನ್ನ ವೈದ್ಯಕ್ಕೆ ನಾರ್ಮಲ್ ಡೆಲಿವರಿ ಡೆತ್ ಆದ್ಮೇಲೆ ನಾರ್ಮಲ್ ಡೆಲಿವರಿ ತರನ ಇಂಡಕ್ಷನ್ ಮಾಡ್ತಾರೆ. ಅದನ್ನ ನಮ್ಮಲ್ಲಿರೋ OB ಸ್ಪೆಷಲಿಸ್ಟ್ ತೀರ್ಮಾನ ಮಾಡ್ತಾರೆ. ಅದು ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲದೆ ನಾವು ಹೇಳೋದು ತಪ್ಪಾಗ್ತದೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ನಮ್ಮ ವೈದ್ಯಕ್ಕೆ ಎದುರಿಸಿದರೆ ನಾವು ಕೂಡ ಯಾರು ಸಂಬಂಧಪಟ್ಟ ಡಾಕ್ಟರ್ ಇದ್ದರೆ ಅವ್ರನ್ನ ವಿಚಾರಣೆ ಮಾಡಿ ಹೇಳ್ತೀವಿ. ನನಗೆ ಇದ್ರ ಬಗ್ಗೆ ಮಾಹಿತಿ ಬಂದ ಅಲ್ಲ, ವೈದ್ಯರಿಂದ ನಿರ್ಲಕ್ಷ್ಯ ಆಗಿದ್ರೆ ನಾವು ಇಲಾಖಾ ಮೇಲಧಿಕಾರಿಗೆ ಬರ್ತೀವಿ, ಅವ್ರನ್ನ ಶಿಸ್ತು ಕ್ರಮ ಜರುಗಿಸೋ ಖಂಡಿತ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಂಡೇ ತಗೋತೀವಿ. ವೈದ್ಯಕೀಯ ನಿರ್ಲಕ್ಷ್ಯ ಆಗಿದೆ ಇಲ್ಲ ಅಂತ ಸಂಪೂರ್ಣ ವಿಚಾರಣೆ ಮಾಡಿದಾಗ ಗೊತ್ತಾಗ್ತದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ನ್ಯೂಸ್ ರೂಮ್ನಿಂದ ಸತ್ತಾರ್. ಸತ್ತಾರ್, ಇಲ್ಲಿ ಕುಟುಂಬಸ್ಥರ ನೋವೇ ಈ ಪರಿ ಇದ್ರೆ ಆ ಗರ್ಭಿಣಿಯ
ಆ ಬಾಣಂತಿಯ ಪರಿಸ್ಥಿತಿ ಹೇಗಿರಬೇಡ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಸೊ ನೀವು ಅಲ್ಲಿ ಡಾಕ್ಟರ್ಗೆ ಕೇಳ್ತಾ ಇದ್ದೀರಾ, ಹಿರಿಯ ವೈದ್ಯರಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಮಾಹಿತಿ ಇಲ್ಲದೆ ಮಾತಾಡಬಾರ್ದು ಅಂತ ಅಂತಾರೆ. ಅಂದರೆ ಮಾಹಿತಿ ತರಿಸ್ಕೊಳ್ಳೋದು ಅಷ್ಟೊಂದು ವಿಳಂಬ ಯಾಕೆ? ಇಲ್ಲೇ ಅವರ ನಿರ್ಲಕ್ಷ್ಯ ಎದ್ದು ಕಾಣುತ್ತಲ್ವಾ? ಈ ಘಟನೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಅಂದರೆ ಖಂಡಿತವಾಗಿಯೂ ಇಲ್ಲಿ ಕುಟುಂಬಸ್ಥರು ಮಾಡ್ತಿರುವಂತಹ ಅದೇ ಆರೋಪ, ಅಂದರೆ ವೈದ್ಯರ ನಿರ್ಲಕ್ಷ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ವೈದ್ಯರ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು. ಈ ಕಾವೇರಿಯನ್ನು ಗರ್ಭಿಣಿ ಏನಿದ್ದಾರೆ, ಸೋಮವಾರದಂದು KC ಜನರಲ್ ಆಸ್ಪತ್ರೆಗೆ ದಾಖಲಾಗ್ತಾರೆ, ಡೆಲಿವರಿಗೋಸ್ಕರ ದಾಖಲಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಪರೀಕ್ಷೆ ಮಾಡಿದಂತಹ ವೈದ್ಯರು ಇದು ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿಸರಿನ್ ಬೇಡ ಅಂತಾರೆ. ಬಟ್ ಅದೇ ದಿನ ಮಿಡ್ ನೈಟ್ ಸರಿಸುಮಾರು 12 ಗಂಟೆ ಸುಮಾರಿಗೆ ಬಂದಂತಹ ವೈದ್ಯೊಬ್ಬರು ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿನ್ ಮಾಡಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ತಗೊಂಡ ಕೆಲ ನಿಮಿಷದಲ್ಲೇ ಕಾವೇರಿ ನೋವಿನಲ್ಲಿ ಒದ್ದಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಹೆರಿಗೆ ಕೊಠಡಿಗೆ ಕರ್ಕೊಂಡು ಹೋಗಲು ವಿಳಂಬ ಮಾಡಿರುವ ಆರೋಪವನ್ನು ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಅಂದರೆ ಯಾವಾಗ ಇಂಜೆಕ್ಷನ್ ತಗೊಂಡ್ರು ಅದಾದ ಸಂದರ್ಭದಲ್ಲಿ ಅವರು ನೋವಲ್ಲಿ ಒದ್ದಾಡ್ತಿದ್ರು ಕೂಡ ಖುದ್ದು ಕಾವೇರಿ ಅವರೇ ನನಗೆ ನಾರ್ಮಲ್ ಡೆಲಿವರಿ ಆದರೂ ಮಾಡಿಸಿ ಇಲ್ಲ ಸಿಸರಿನ್ ಆದರೂ ಮಾಡಿಸಿ ಮೊದಲಿಗೆ ಹೆರಿಗೆ ಕೊಠಡಿಗೆ ಕರ್ಕೊಂಡು ಹೋಗಿ ಅಂತ ಅಂಗಲಾಚಿದ್ರು ಕೂಡ ಅವ್ರು ಕರ್ಕೊಂಡು ಹೋಗಿಲ್ಲ, ತುಂಬ ಕಾಲಹರಣ ಮಾಡಿದ್ರು ಅನ್ನೋ ಆರೋಪವನ್ನು ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಎರಡನೇದಾಗಿ ಯಾವಾಗ ಕುಟುಂಬಸ್ಥರು ಒತ್ತಡ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಇವರ ಒತ್ತಡಕ್ಕೆ ಮಣಿದು ಕಡೆಗೆ ಏನು ಹೆರಿಗೆ ಕೊಠಡಿ ಕರ್ಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ವೈದ್ಯರು ಇರಲಿಲ್ಲ, ಬರೀ ಮೆಡಿಕಲ್ ಸ್ಟೂಡೆಂಟ್ ಮಾತ್ರ ಇದ್ರು, ಅವರು ಮಾತ್ರ ನೋಡ್ಕೊಂಡಿದ್ರು ಅಂತ ಕುಟುಂಬಸ್ಥರು ಎರಡನೇ ಆರೋಪ ಮಾಡ್ತಿದ್ದಾರೆ. ಮೂರನೇದಾಗಿ ಈ ಒಂದು ಇಂಜೆಕ್ಷನ್ ತಗೊಂಡ ಸಂದರ್ಭದಲ್ಲಿ ಕೂಡ ಆ ಇಂಜೆಕ್ಷನ್ ಕೊಟ್ಟಂತಹ ವೈದ್ಯ ತದನಂತರ ಇವರನ್ನು ಕೇರ್ ಮಾಡಲಿ, ಎಷ್ಟೇ ಕರೆದ್ರು ಕೂಡ ಮತ್ತೆ ಬಂದಿಲ್ಲ, ನಮಗೆ ಬೇರೆ ಆಪರೇಷನ್ ಅಂತ ಹೇಳಿ ನೆಪವೊಡ್ಡಿ ಯಾವುದೇ ಕಾರಣಕ್ಕೂ ಇವರ ಹತ್ರ ಬರದೆ ಮತ್ತೆ ಅಲ್ಲಿಂದ ಏನು ಏನು ಇಂಜೆಕ್ಷನ್ ಕೊಟ್ಟ ನಂತರ ಯಾವುದೇ ಕಾರಣಕ್ಕೆ ಇವ್ರ ಹತ್ರ ಬಂದಿಲ್ಲ, ನಂತರ ಎಷ್ಟೇ ಅಂಗಲಾಚಿದ್ರು ಕೂಡ ಇವರನ್ನು ಹೆರಿಗೆ ಕೊಠಡಿಗೆ ಬಂದಿಲ್ಲ, ಅಲ್ಲಿ ಕೂಡ ನೋಡಿಲ್ಲ ಅಂತ ಕುಟುಂಬಸ್ಥರು ಮೂರು ಆರೋಪವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕಾಗುತ್ತೆ ಅಂದರೆ ಆ ವೈದ್ಯ ಏನಿದ್ದಾರೆ ಅದಾದ ನಂತರ ಆಕೆ ಎಸ್ಕೇಪ್ ಆಗಿದ್ದಾರೆ ಅಂತ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿರುವಂಥದ್ದು. ಅಂದರೆ ಇಂಜೆಕ್ಷನ್ ಕೊಟ್ಟು ನಂತರ ಎಷ್ಟೇ ಒದ್ದಾಡಿದ್ರು ಕೂಡ ಅವ್ರನ್ನ ಹೆರಿಗೆ ಕೊಠಡಿಗೆ ತುರ್ತು ಸಂದರ್ಭದಲ್ಲಿ ಏನಾದರೂ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಮಗು ಉಳಿತಾ ಇತ್ತು. ಯಾವಾಗ ಹೆರಿಗೆ ಕೊಟ್ಟ ಕರ್ಕೊಂಡು ಹೋಗಿ ತದನಂತರ ಅವರು ಮಗುವಿನ ಮರಣವನ್ನು ಘೋಷಣೆ ಮಾಡ್ತಾರೋ ಅಲ್ಲಿಯವರೆಗೂ ಕೂಡ ಇವರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಬಟ್ ಇಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿದೆ ಅಂತ ಕುಟುಂಬಸ್ಥರು ಸಾಲಿಸೋರು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಈ ಬಗ್ಗೆ RM ಅಂದರೆ ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಮಾಹಿತಿ ಪಡೆದುಕೊಂಡು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಅಂದರೆ ಅವ್ರನ್ನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಡಿಲೇ ಆಗಿದೆ ಅನ್ನೋ ಮಾಹಿತಿ ಮಾಹಿತಿ ನನಗಿದೆ. ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡ ನಂತರವೇ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ ಅನ್ನೋ ಮೂಲಕ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಇವರಿಂದ ನಿರ್ಲಕ್ಷ್ಯ ಆಗಿದ್ರೆ ಅವರ ವಿರುದ್ಧ ಕ್ರಮ ತಗೋತೀವಿ ಅನ್ನೋ ಮೂಲಕ ಎಲ್ಲೋ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿರುವಂಥದ್ದು ಸಭಾ. ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.